ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಮಹಾ ಸಂಚಲನ ಚುನಾವಣೆ ಹೊಸ್ತಿಲಲ್ಲಿರುವಂತಹ ಕರ್ನಾಟಕದಲ್ಲಿ ಬೆಳಗಾಗುವುದರೊಳಗೆ ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಿದೆ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಸಾಕಷ್ಟು ಆಪರೇಷನ್ಗಳಾಗ್ತಾ ಇದೆ ಇದೀಗ ಜೆ ಡಿ ಮಹಾ ಆಘಾತ ಪಂಚರತ್ನ ಯಾತ್ರೆ ಮೂಲಕ ಇಡೀ ರಾಜ್ಯವನ್ನ ಸುತ್ತುತ್ತಿರುವಂತಹ ಜೆ ಡಿ ಎಸ್ ಪಕ್ಷಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಡೂರು ಕ್ಷೇತ್ರದಿಂದ ಆಘಾತ ಎದುರಾಗ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಕಡೂರು ಕ್ಷೇತ್ರದ ಜೆಡಿಎಸ್ ನ ಮಾಜಿ ಶಾಸಕ ವಿ ದತ್ತ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ ಹೌದು ವೀಕ್ಷಕರೇ ಈಗಾಗಲೇ ಒಂದು ಆಡಿಯೋ ವೈರಲ್ ಆಗಿತ್ತು ವಿ ದತ್ತ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಎರಡ್ ಸಾವಿರದ ಹದಿಮೂರರಲ್ಲಿ ಕಡೂರು ಕ್ಷೇತ್ರದ ಎಂ ಎಲ್ ಎ ಆಗಿದ್ರು ಎರಡ್ ಸಾವಿರದ ಎಂಟರಲ್ಲಿ ಸೋತಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಸೋತಿಯಲ್ಲಿ ಬೆಳ್ಳಿ ಪ್ರಕಾಶ್ ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಎಂ ಎಲ್ ಎ ಆಗಿದ್ರು ಆಟೋದಲ್ಲಿ ಓಡಾಡುವಂತಹ ಸಾಮಾನ್ಯ ರಾಜಕಾರಣಿ ಅಂತಾನೆ ಗುರುತಿಸ್ಕೊಂಡಿದ್ದಂತಹ ವಿ ದತ್ತ ಜೆಡಿಎಸ್ ಎಸ್ ಪಕ್ಷಕ್ಕೆ ಒಂದು ರೀತಿ ಕಳಶದ ರೀತಿಯಲ್ಲಿದ್ರು ಇದೀಗ ವೈಎಸ್ವಿ ದತ್ತ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಚುನಾವಣೆ ಹೊಸ್ತಿಲಲ್ಲಿ ಹೌದು ವೀಕ್ಷಕರೇ ಇದು ಕರ್ನಾಟಕ ಟಿವಿಗೆ ಸಿಗ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ವೈಎಸ್ವಿ ದತ್ತ ರಾಜ್ಯದಲ್ಲಿ ಅಂದ್ರೆ ಕ್ಷೇತ್ರದಲ್ಲಿ ತಮ್ಮ ಕಡೂರು ಕ್ಷೇತ್ರದಲ್ಲಿ ಇರುವಂತಹ ಕೋಮುವಾದದ ವಿರುದ್ಧ ಹೋರಾಟ ನಡೆಸಬೇಕು ಅಂದ್ರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲೇಬೇಕು ಹೀಗಾಗಿ ಇದು ಅನಿವಾರ್ಯ ಈ ವಿಚಾರವನ್ನ ನನ್ನ ತಂದೆಯ ಸ್ವರೂಪರಾದಂತಹ ನನ್ನ ತಂದೆಯ ರೀತಿಯಲ್ಲಿರುವಂತಹ ಶ್ರೀ ದೇವೇಗೌಡರಿಗೆ ಹೇಳಲಿಕ್ಕೆ ನನಗೆ ತುಂಬಾನೇ ಕಷ್ಟ ಆಗ್ತಿದೆ ಸಾಕಷ್ಟು ಸಲ ಅವರನ್ನ ಭೇಟಿ ಮಾಡಿದೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ಆದ್ರೆ ನನಗೆ ಧೈರ್ಯ ಸಾಕಾಗಲಿಲ್ಲ ಆದ್ರೂ ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಋಣವನ್ನ ನಾನು ತೀರ್ಸೋಕ್ ಆಗೋದಿಲ್ಲ ಆದರೆ ಕ್ಷೇತ್ರದ ಜನತೆಯ ಅಭಿಪ್ರಾಯ ನಾನು ಕಾಂಗ್ರೆಸ್ಗೆ ಹೋಗ್ಲೇಬೇಕು ಇದು ಅನಿವಾರ್ಯ ಇದು ನನ್ನ ಕ್ಷೇತ್ರದಲ್ಲಿರುವಂತ ಪರಿಸ್ಥಿತಿ ನನ್ನ ಕ್ಷೇತ್ರದ ಪರಿಸ್ಥಿತಿ ಶ್ರೀ ಎಚ್ ಡಿ ದೇವೇಗೌಡರಿಗೆ ಕೂಡ ಗೊತ್ತಿದೆ ಹೀಗಾಗಿ ನನ್ನನ್ನ ಅವರು ಗೌರವಯುತವಾಗಿ ಕಳಿಸ್ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇದೀಗ ವೈಎಸ್ವಿ ದತ್ತ ಅವರು ಹೇಳಿದ್ದಾರೆ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ ವೈಎಸ್ವಿ ದತ್ತ ಅವರು ಕಾಂಗ್ರೆಸ್ಗೆ ಆಪರೇಷನ್ ಕಮಲವನ್ನ ನೋಡಿದ್ವಿ ಇದೀಗ ರಾಜ್ಯದಲ್ಲಿ ಆಪರೇಷನ್ ಕಾಂಗ್ರೆಸ್ ಅದು ಜೆಡಿಎಸ್ ನಿಂದ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಚೀಫ್ ಎಡಿಟರ್ ಸತೀಶ್ ಅಂಜನಪ್ಪ ನೀಡ್ತಾರೆ ಸತೀಶ್ ಏನಿದು ಕರ್ನಾಟಕ ಟಿವಿಗೆ ಸಿಕ್ಕಿರುವಂತಹ ಬ್ರೇಕಿಂಗ್ ನ್ಯೂಸ್ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಾಗ ಜೆಡಿಎಸ್ಗೆ ದೊಡ್ಡ ಆಘಾತ ವೈಎಸ್ವಿ ದತ್ತ ಅವರು ಕಾಂಗ್ರೆಸ್ಗೆ ಹೋಗ್ತಿದ್ದಾರೆ ಏನಿದೆ ಮಾಹಿತಿ ಸತೀಶ್ ಎಸ್ ಯೋಗಿ ನಿರೀಕ್ಷೆಯಂತೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಕಡೂರಿನ ಮಾಜಿ ಶಾಸಕರು ಜೆ ಡಿ ಎಸ್ಗೆ ನೀವು ಹೇಳದಂತೆ ರೀತಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಂದು ರೀತಿ ಸರಳ ಸಜ್ಜನಿಗೆ ರಾಜಕಾರಣಿ ವಿ ದತ್ತ ಅವರು ಕಾಂಗ್ರೆಸ್ಗೆ ಹೋಗ್ತಾರಂತೆ ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಕ ಕಡೂರು ವಿಧಾನಸಭಾ ಕ್ಷೇತ್ರದಿಂದ ಅನ್ನೋ ಮಾತುಗಳು ಕಳೆದ ಒಂದು ಏಳು ತಿಂಗಳಿಂದ ಅದೇ ಅಟ್ಲೀಸ್ಟ್ ಆಲ್ಮೋಸ್ಟ್ ಒಂದು ವರ್ಷದಿಂದ ಈ ಬಗ್ಗೆ ಚರ್ಚೆ ಕುತೂಹಲ ಮಾತುಕತೆ ವದಂತಿ ಎಲ್ಲವೂ ಇತ್ತು ಈಗ ಅದಕ್ಕೆ ಅಧಿಕೃತ ಮುದ್ರೆ ಬೀಳ್ತಾ ಇದೆ ಎಸ್ ಇದೇ ತಿಂಗಳು ಹದಿನೇಳನೇ ತಾರೀಕು ಬೆಳ್ತಂಗಡಿಯಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶ ಇದೆ ಈ ಒಂದು ಕಾಂಗ್ರೆಸ್ ಸಮಾವೇಶದಲ್ಲೇ ಜೆ ಡಿ ಎಸ್ ಬಿಟ್ಟು ವಿ ದತ್ತ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ ವಿಶೇಷವಾಗಿ ವಿ ಅವರ ದತ್ತ ಅವರ ಆಪ್ತರು ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ವೈರಲ್ ಆಗ್ತಿತ್ತು ಕಳೆದ ಎರಡು ದಿನಗಳಿಂದ ಸೊ ಕಡೂರು ಕ್ಷೇತ್ರದಲ್ಲಿ ಅಹ್ ಇನ್ ಮುಂದೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಒಂದ್ ರೀತಿ ವಿಲೀನ ದೋಸ್ತಿ ದೋಸ್ತಿ ಆಗ್ತಾ ಇದೆ ಅನ್ನೋ ಒಂದು ಆಡಿಯೋ ಅದು ಸೊ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಏನಪ್ಪಾ ಇದು ಆಡಿಯೋ ಅಹ್ ಅಂತ ಶಾಕ್ ಕೊಡ್ತಾ ಇದ್ದಾರಾ ದತ್ತ ಅವರು ಅನ್ನೋ ಅನ್ನೋ ಮಟ್ಟಿಗೆ ಚರ್ಚೆ ಆಗಿತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದೀವಿ ಅಂದ್ರೆ ಸಾಕಷ್ಟು ಬಾರಿ ದತ್ತ ಅವರು ದೇವೇಗೌಡ್ರ ಬಗ್ಗೆ ಮಾತನಾಡ್ತಾ ಇದ್ರು ದೇವೇಗೌಡರು ನನಗೆ ತಂದೆ ಸಮಾನರು ನನ್ನ ಮಗನ ರೀತಿ ನೋಡ್ಕೊಂಡಿದ್ದಾರೆ ಪಕ್ಷ ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ಕೂಡ ನನ್ನ ಮಗನ ರೀತಿ ದೇವೇಗೌಡರು ಬೆಳೆಸಿದ್ದಾರೆ ನೋಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನ ದತ್ತ ಸಾಕಷ್ಟು ಬಾರಿ ಹೇಳಿದ್ರು ಇವತ್ತು ಕೂಡ ಅವರು ಮಾಧ್ಯಮಗಳ ಜೊತೆ ಮಾತನಾಡಬೇಕಾದ್ರೆ ಆ ಮಾತನ್ನ ಹೇಳಿದ್ರು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕೋಮುವಾದ ಅಥವಾ ಬಿ ಜೆ ಪಿಯನ್ನು ದೂರ ಇಡಬೇಕು ಅಂದರೆ ಪಕ್ಷದ ಸ್ಥಿತಿ ಕ್ಷೇತ್ರದ ಮಟ್ಟಿಗೆ ಚೆನ್ನಾಗಿಲ್ಲ ಜೆ ಡಿ ಎಸ್ ಪಕ್ಷದ ಸ್ಥಿತಿ ನಮ್ಮ ಕಡೂರು ಕ್ಷೇತ್ರದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಇಂಥ ಸಂದರ್ಭದಲ್ಲಿ ನಾವು ಅವರನ್ನು ಎದುರಿಸಬೇಕು ಅಂದರೆ ಅನಿವಾರ್ಯವಾಗಿ ಕಾಂಗ್ರೆಸ್ನ ಸೇರಬೇಕು ಅನ್ನೋ ಒಂದು ಮಾತನ್ನು ದತ್ತ ಹೇಳಿದ್ದಾರೆ ಅಲ್ಲಿಗೆ ಅಧಿಕೃತವಾಗಿ ನಾನು ಕಾಂಗ್ರೆಸ್ಸನ್ನು ಸೇರ್ತೇನೆ ಅನ್ನೋ ಮಾತನ್ನು ಅವರು ಒಂದು ರೀತಿ ಪರೋಕ್ಷವಾಗಿ ಹೇಳಿದಂತೆ ಅವರ ಮಾತುಗಳು ಅನಿಸ್ತಾ ಇತ್ತು ಅಂದ್ರೆ ಈ ಕ್ಷಣಕ್ಕೆ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಕೋಮುವಾದವನ್ನ ಬಿಜೆಪಿಯನ್ನ ಸೋಲ್ಸ್ಬೇಕು ಅಂದ್ರೆ ನಾನು ಕಾಂಗ್ರೆಸ್ ಸೇರಲೇಬೇಕಾದ ಅನಿವಾರ್ಯತೆ ಇದೆ ಅನ್ನೋ ಮಾತನ್ನ ಹೇಳುವ ಮುಖಾಂತರ ಕಾಂಗ್ರೆಸ್ಗೆ ಹೋಗ್ತೇನೆ ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ ಯೋಗಿ ಸತೀಶ್ ಒಂದ್ ಕಡೆ ಕಾಂಗ್ರೆಸ್ ಯಾವ ರೀತಿ ಆಪರೇಷನ್ ಅನ್ನ ಮಾಡ್ತಾ ಇದೆ ಅಂದ್ರೆ ಒಂದ್ ಕಡೆ ಮೈಸೂರಿನಲ್ಲಿ ಮಾಜಿ ಶಾಸಕರಾದಂತಹ ಬಿಜೆಪಿಯ ಎಂ ಎಲ್ ಸಿ ಆಗಿರುವಂತಹ ಎಚ್ ವಿಶ್ವನಾಥ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಬಹುತೇಕ ಕನ್ಫರ್ಮ್ ಆಗಿದೆ ಮತ್ತೊಂದ್ ಕಡೆ ಈಗ ಕಡೂರು ಕ್ಷೇತ್ರದ ಜೆ ಡಿ ಎಸ್ ನ ನಿಷ್ಠಾವಂತ ನಾಯಕ ವೈಎಸ್ ವಿ ದತ್ತಾ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಕಳೆದ ಬಾರಿ ಸರ್ಕಾರ ರಚೋಕೆ ಬಿಜೆಪಿ ಏನ್ ಆಪರೇಷನ್ ಅನ್ನ ಮಾಡ್ತು ಅದಕ್ಕೆ ಪ್ರತಿ ಅಸ್ತ್ರ ಇದೀಗ ಆಪರೇಷನ್ ಕಾಂಗ್ರೆಸ್ ಶುರುವಾಗಿದೆ ಚುನಾವಣೆಗೆ ಇನ್ನೂ ನಾಲ್ಕೈದು ತಿಂಗಳು ಬಾಕಿ ಇರುವಂತೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಲೆಕ್ಕಾಚಾರ ಯಾವ ಕಡೆ ಸಾಕ್ತಾ ಇದೆ ಅಂತ ಹೇಳ್ಬೋದು ದತ್ತ ಮತ್ತು ವಿಶ್ವನಾಥ್ ದೃಷ್ಟಿಯಲ್ಲಿ ಸತೀಶ್ ದತ್ತಾಗೂ ಮುನ್ನವೇ ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ನ ಅವರು ಕೂಡ ಎಮ್ ಎಲ್ ಎ ಆಗಿದ್ರು ಎರಡ್ ಸಾವಿರದ ಹದಿನೆಂಟು ಸೋತಿದ್ರು ಸೊ ಕೋನ್ ರೆಡ್ಡಿ ಕೋನ್ ರೆಡ್ಡಿ ಕೂಡ ಕಾಂಗ್ರೆಸ್ ಸೇರ್ಪಡೆ ಆದ್ರು ಕಾಂಗ್ರೆಸ್ ನಲ್ಲಿ ಈಗಿರ್ತಕ್ಕಂಥ ರಮೇಶ್ ಬಾಬು ಜೆ ಡಿ ಎಸ್ನ ವಕ್ತಾರರಾಗಿದ್ದರು ಅವರು ಕೂಡ ಕಾಂಗ್ರೆಸ್ ಸೇರ್ಪಡೆಯಾದರು ಸೊ ಎಲ್ಲರೂ ಕೂಡ ಒಂದು ರೀತಿ ಸಿದ್ದರಾಮಯ್ಯನವ್ರಿಗೆ ಆಪ್ತರು ಎಲ್ಲರೂ ಕೂಡ ಜನತಾ ಪರಿವಾರದಲ್ಲಿ ಬಂದವರು ಹೀಗಾಗಿ ಸಿದ್ದರಾಮಯ್ಯನವರಿಗೆ ತುಂಬ ಆತ್ಮೀಯತೆಯಿಂದ ಆಪ್ತರಾಗಿದ್ದರು ಈಗ ಇದೇ ವಯಸ್ವಿ ದತ್ತ ಅವರು ಗುರುವಾರ ಸಂಜೆ ಸಿದ್ದರಾಮಯ್ಯವರನ್ನ ಭೇಟಿಯಾಗಿ ಆ ಒಂದು ಭೇಟಿಯಲ್ಲಿ ಈ ಯಾವಾಗ ಸೇರಬೇಕು ಕೆಲವೊಂದಿಷ್ಟು ಮಾತುಕತೆಯನ್ನು ಮಾಡುವಂಥದ್ದಿದೆ ಗುರುವಾರ ಅಧಿಕೃತವಾಗಿ ಬಹುಶಃ ಸಿದ್ದರಾಮಯ್ಯನವರು ಜೊತೆಗೆ ಅಹ್ ವಯಸ್ವಿ ದತ್ತ ಜಂಟಿಯಾಗಿ ಇದನ್ನ ಅನೌನ್ಸ್ ಮಾಡಬಹುದು ಅಧಿಕೃತವಾಗಿ ವಯಸ್ವಿ ದತ್ತ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅನ್ನೋ ಮಾತನ್ನ ಗುರುವಾರ ಸಂಜೆ ಅಥವಾ ರಾತ್ರಿ ವೇಳೆಗೆ ಅಧಿಕೃತ ಆಗ್ಬಹುದು ಕಾಂಗ್ರೆಸ್ಗ್ರಿಂದ ಅದನ್ನ ಏನೋ ಫೈನಲ್ ಟಚ್ ಕೊಡ್ತೀವಲ್ಲ ಆ ತರ ಫೈನಲ್ ಟಚ್ ಕೊಡಬಹುದು ಒಂದು ಜೊತೆಗೆ ಬೆಳ್ತಂಗಡಿಯಲ್ಲಿ ಈಗಾಗಲೇ ಕಾರ್ಯಕ್ರಮ ಏನು ಫಿಕ್ಸ್ ಆಗಿದೆ ಹದಿನೇಳನೇ ತಾರೀಕು ಅಲ್ಲೇ ಪಕ್ಷವನ್ನ ಜಾಯಿನ್ ಆಗೋದು ವಯಸ್ವಿ ದತ್ತ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಇನ್ನು ಹೇಳದಂತೆ ವಿಶ್ವನಾಥ್ ಕೂಡ ಕಾಂಗ್ರೆಸ್ ಬಾಗಿಲು ತಡ್ತಾ ಇದ್ದಾರೆ ಮತ್ತೆ ವಾಪಸ್ ಕಾಂಗ್ರೆಸ್ ಬರೋದಕ್ಕೆ ಬಟ್ ವಿಶ್ವನಾಥ್ ಕಾಂಗ್ರೆಸ್ಗೆ ಮರಳಿ ಬಂದರೆ ಅವ್ರಿಗೆ ಕೆಲವೊಂದಿಷ್ಟು ಮೈಸೂರು ಭಾಗ ಇಲ್ಲಿ ಮತ್ತೆ ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು ಬಿ ಜೆ ಪಿಗೆ ಹಳೆ ಮೈಸೂರು ಭಾಗದಲ್ಲಿ ಮತ್ತೊಂದು ರೀತಿಯ ಹೊಡೆತ ಆಗೋ ದೊಡ್ಡ ಹೊಡೆತ ಅಲ್ಲದೇ ಇದ್ರೂ ಕೂಡ ಒಂದು ರೀತಿ ಸಣ್ಣ ಹೊಡೆತ ಆಗ್ಬೋದು ಎಲೆಕ್ಷನ್ಗೆ ನಾಲ್ಕೈದು ತಿಂಗಳು ಟೈಮ್ ಇರಬೇಕಾದ್ರೆ ಈ ಒಂದು ದಿನಗಳಲ್ಲಿ ಈ ರೀತಿಯ ಪಕ್ಷಾಂತರ ಪರ್ವ ಬಹುತೇಕ ಸಾಮಾನ್ಯ ನಾವು ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದು ನೋಡಿದ್ವಿ ನಾವು ನೋಡ್ತಾ ಇರಿ ಸರ್ಪ್ರೈಸ್ ಬಿಗ್ ಶಾಕ್ ಕೊಡ್ತೀನಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಯಾಕಂದ್ರೆ ಅಶೋಕ್ ಅವರು ಹೇಳಿದ್ರು ಜೆ ಡಿ ಕಾಂಗ್ರೆಸ್ದಿಂದ ಒಂದು ಎಂಟತ್ತು ಎಮ್ ಎಲ್ ಎ ಬಿಜೆಪಿಗೆ ಬರ್ತಾರೆ ಅನ್ನೋ ಒಂದು ಮಾತನ್ನು ಆದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡೋಕೆ ಕಾಂಗ್ರೆಸ್ ರೆಡಿ ಆಗಿದೆ ಅನ್ನೋ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದರ ಒಂದು ಭಾಗವಾಗಿ ಜೆ ಡಿ ಎಸ್ ನ ವಯಸ್ವಿದತ್ತ ಬರ್ತಾ ಇರಬಹುದೇನೋ ಬಟ್ ಡಿ ಕೆ ಶಿವಕುಮಾರ್ ಹೇಳಿದ್ದು ವಿಶ್ವನಾಥ್ ಅವರ ಒಂದು ಕಾಂಗ್ರೆಸ್ ಸೇರ್ಪಡೆ ವಿಚಾರ ಸೇರಿದಂತೆ ಕೆಲವೊಂದಿಷ್ಟು ವಲಸಿಗರು ಕೂಡ ಮತ್ತೆ ಕಾಂಗ್ರೆಸ್ಗೆ ಬರಬಹುದಾ ಅನ್ನೋ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಈ ಕ್ಷಣಕ್ಕೆ ಡಿ ಎಸ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಹಿನ್ನಡೆ ಸಣ್ಣ ಮಟ್ಟದ ಹಿನ್ನಡೆ ಎಲ್ಲ ಇದು ದೊಡ್ಡ ಮಟ್ಟದ ಹಿನ್ನಡೆ ಏನಪ್ಪಾ ಇದು ವಯಸ್ವಿ ದತ್ತ ಅಂತಹ ನಿಷ್ಠಾವಂತ ಜೆ ಡಿ ಎಸ್ ನಾಯಕ ಜೆ ಡಿ ಎಸ್ ತೊರಿತಾ ಇದಾರೆ ಅಂದ್ರೆ ಜೆಡಿಎಸ್ ನಲ್ಲಿ ಏನಾಗ್ತಿದೆ ಆಗಿದ್ರೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯನ್ನ ಬಹು ದೊಡ್ಡ ಏನು ಚುನಾವಣಾ ರ್ಯಾಲಿ ಅಂತ ಮಾಡ್ತಾ ಇದಾರೆ ಈಗಾಗಲೇ ನಾಲ್ಕು ಜಿಲ್ಲೆಗಳಲ್ಲಿ ಆ ಒಂದು ಪ್ರವಾಸವನ್ನ ಮುಗಿಸಿ ರಾಮನಗರ ಮಂಡ್ಯ ಕಡೆ ಹೋಗ್ತಾ ಇದ್ದಾರೆ ಸೊ ಇಂಥ ಟೈಮ್ ಅಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರು ಜೆ ಡಿ ಎಸ್ಗೆ ಸೇರ್ಪಡೆ ಆಗಬೇಕು ಜೆ ಡಿ ಎಸ್ಗೆ ಮತ್ತಷ್ಟು ಬಲವನ್ನು ಶಕ್ತಿಯನ್ನು ತುಂಬಬೇಕು ತುಂಬಿಸ್ಕೊಳ್ಬೇಕು ಆದರೆ ವೈಎಸ್ವಿ ದತ್ತ ಅಂತಹ ನಿಷ್ಠಾವಂತ ಜೆ ಡಿ ಎಸ್ ನಾಯಕರೇ ಜೆ ಡಿ ಎಸ್ ಬಿಡ್ತಾ ಇದ್ದಾರೆ ಅಂದರೆ ಒಂದು ರೀತಿ ಎಲ್ಲೋ ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗಬಹುದು ಜೊತೆಗೆ ದತ್ತವರ ಮಾತುಗಳನ್ನ ನಾವು ಒಂದ್ಸಲ ನೋಡೋದಾದರೆ ಕೆಲವೊಂದಿಷ್ಟು ಅಂದರೆ ಅವರು ಒಂದು ರೀತಿ ಹೇಳ್ತಾರಲ್ಲ ಕೋಲು ಮುರಿಬಾರ್ದು ಹಾವು ಸಾಯಬಾರ್ದು ಆ ಥರ ಅವ್ರಿಗೆ ಜೆ ಡಿ ಎಸ್ ಮೇಲೆ ಕೂಡ ಪ್ರೀತಿ ಅದೇ ರೀತಿ ಕಾಂಗ್ರೆಸ್ಗೆ ಹೋಗೋಕ್ಕೆ ತುಂಬ ಇಷ್ಟ ಇದ್ದಂತೆ ಅಂತ ಕಾಣಿಸ್ತಾ ಇದೆ ಸೊ ನನ್ನದು ದೇವೇಗೌಡರ ರಾಜಕಾರಣ ಐವತ್ತು ವರ್ಷದ್ದು ಸಾಮಾನ್ಯ ಕಾರ್ಯ ಕಾರ್ಯಕರ್ತನಾಗಿ ನಾನು ಪಕ್ಷದಲ್ಲಿ ಇದ್ದೇನೆ ನಾನು ದೇವೇಗೌಡರ ಮಗನ ರೀತಿ ಇದ್ದವನು ನನಗೆ ದೇವೇಗೌಡರು ತಂದೆಯ ಸಮಾನ ಪಕ್ಷ ಪಕ್ಷ ಮತ್ತು ರಾಜಕಾರಣಕ್ಕೂ ಮೀರಿದ ಭಾವನಾತ್ಮಕ ಸಂಬಂಧ ನಮ್ಮ ಇಬ್ಬರ ನಡುವೆ ಇದೆ ಈಗಲೂ ದೇವೇಗೌಡರ ಬಗ್ಗೆ ಅಪಾರ ಪೂಜ್ಯ ಭಾವನೆ ನನಗಿದೆ ಅವರು ಇರೋವರೆಗೆ ನಾನು ಅವರ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿದ್ದೆ ಅಂದರೆ ಜೆ ಡಿ ಎಸ್ನಲ್ಲಿ ಇರ್ತೀನಿ ದೇವೇಗೌಡರು ಇರೋವರೆಗೂ ಅನ್ನೋ ಮಾತನ್ನ ಹೇಳಿದ್ದೆ ನಾನು ಆದರೆ ಕ್ಷೇತ್ರದ ಪರಿಸ್ಥಿತಿ ಈಗ ಬೇರೆ ರೀತಿಯಾಗಿದೆ ಅದಕ್ಕೂ ದೇವೇಗೌಡರ ಅದೆಲ್ಲವನ್ನು ಕೂಡ ದೇವೇಗೌಡರ ಬೆಳೆ ಹೇಳೋದಕ್ಕೆ ಆಗ್ತಾ ಇಲ್ಲ ನನಗೆ ಕ್ಷೇತ್ರದ ಮಟ್ಟಿಗೆ ಒಂದು ರೀತಿ ಬೇರೆ ರೀತಿಯ ಒಂದು ವಾತಾವರಣ ಇದೆ ಹೇಗೆ ಅವ್ರನ್ನ ತಿಳಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸೊ ಈ ಕ್ಷಣಕ್ಕೆ ನಮ್ಮ ಕ್ಷೇತ್ರದಲ್ಲಿ ಅಂದರೆ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೋಮುವಾದವನ್ನು ಮಣಿಸ್ಬೇಕು ಅಂದರೆ ಕಾಂಗ್ರೆಸ್ ಜೊತೆ ಸೇರಲೇಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ದತ್ತ ಅವ್ರು ಇವತ್ತು ಬೆಂಗಳೂರು ಮಾತಾಡ್ಬೇಕಾದ್ರೆ ಸೊ ಸಂಜೆ ಮತ್ತೆ ಕಡೂರಲ್ಲಿ ಮತ್ತೊಮ್ಮೆ ಕಾರ್ಯಕರ್ತರನ್ನ ಭೇಟಿಯಾಗಿ ಮತ್ತೊಂದು ರೀತಿಯ ಸುದ್ದಿಗೋಷ್ಠಿಯನ್ನ ಮಾಡಬಹುದು ಯಾವುದೇ ಕ್ಷಣದಲ್ಲೂ ವೈಎಸ್ವಿ ದತ್ತ ಸದ್ಯಕ್ಕೆ ಬೆಂಗಳೂರಲ್ಲಿ ಮಾತನಾಡಿರತಕ್ಕಂತ ವೈಎಸ್ವಿ ದತ್ತ ಕಾಂಗ್ರೆಸ್ ಸೇರೋದು ಅನಿವಾರ್ಯ ಕಾಂಗ್ರೆಸ್ ಸೇರ್ಲೇಬೇಕಾಗಿದೆ ಅನ್ನೋ ಒಂದು ದೃಢ ಮಾತನ್ನ ಹೇಳಿದರೆ ಯೋಗಿ ವೀಕ್ಷಕರೇ ಇದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ನ್ಯೂಸ್ ಜೆಡಿಎಸ್ನ ನಿಷ್ಠಾವಂತ ನಾಯಕ ವಿ ದತ್ತ ಅವರು ಕಾಂಗ್ರೆಸ್ನ ತ ಮುಖ ಮಾಡ್ತಾ ಇದ್ದಾರೆ ಇನ್ನು ಕೂಡ ರಾಜಕೀಯ ಅಂದ್ರೆ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಆಗೋದಿದೆ ನೀವು ಕೂಡ ರಾಜಕೀಯದ ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ಕರ್ನಾಟಕ ಟಿವಿಯನ್ನ ಫಾಲೋ ಮಾಡಿ ಧನ್ಯವಾದಗಳು